ಸಾಯಿರಾಮ್, ಆತ್ಮೀಯ ವೀಕ್ಷಕ ಬಾಂಧವರಿಗೆಲ್ಲ ಜೀವನಾಮೃತ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಇವತ್ತು ಯಾವ ಸಬ್ಜೆಕ್ಟ್ ಬಗ್ಗೆ ಮಾತಾಡಬೇಕು ಅನ್ನೋದನ್ನು ಸ್ವಲ್ಪ ಯೋಚನೆ ಮಾಡಬೇಕು. ನಾನು ಇಲ್ಲಿ ಕೂತ್ಕೊಂಡೆ ಯಾಕಂತಂದರೆ, ನಾನು ಏನೇ ಹೇಳಿದ್ರೂ ಜನ ನಂಬ್ತಾರಾ ಅಥವಾ ಬಿಡ್ತಾರೋ ಗೊತ್ತಿಲ್ಲ. ನಾನು ಒಳ್ಳೇದು ಹೇಳೋದು ಕೇಳ್ತಾರೆ, ಕೆಟ್ಟದ್ದು ಹೇಳೋದು ಕೇಳ್ತಾರೆ. ಲಕ್ಷ್ಮೀ ಶ್ರೀನಿವಾಸ್ ಒಳ್ಳೇದು ಹೇಳ್ತಿದ್ದಾನ ಅಂತ ಹೆಂಗೆ ನೀವು ಥಿಂಕ್ ಮಾಡ್ತೀರಿ? ಲಕ್ಷ್ಮೀ ಶ್ರೀನಿವಾಸ ತಪ್ಪು ಹೇಳ್ತಾ ಇದ್ದಾನೆ ಅಂತ ಹೆಂಗೆ ಜಡ್ಜ್ ಮಾಡ್ತೀರಿ? ಇದು ಭಾಳ ಪ್ರಶ್ನೆ ಒಂದು. ಎರಡನೇದು, ಅವನು ಸರಿ ಇಲ್ಲ ಅಂತ ನೀವು ಹೇಳಬೇಕಾದ್ರೆ ಯಾವ ಆಧಾರದ ಮೇಲೆ ಹೇಳ್ತೀರ ಅವನು ಸರಿ ಇಲ್ಲ ಅಂತ? ಅವನು ಭಾಳ ಕರೆಕ್ಟಾಗಿದ್ದಾನೆ ರೀ, ಅವನು ಭಾಳ ಪರ್ಫೆಕ್ಟಾಗಿದ್ದಾನೆ ಅಂತಂದರೆ ನೀವು ಯಾವ ಆಧಾರದ ಮೇಲೆ, ಯಾವ ಎವಿಡೆನ್ಸಲ್ ಮೇಲೆ ನೀವು ಅವನು ಕರೆಕ್ಟಾಗಿದ್ದಾನೆ ಅಂತ ಹೇಳ್ತೀರಾ? ಇವೆರಡು ಪ್ರಶ್ನೆನ ನಾನು ನಿಮಗೆ ಬಿಟ್ಟಿದ್ದೀನಿ, ಇದಕ್ಕೆ ನೀವು ಆನ್ಸರ್ ಮಾಡಬೇಕು. ಏಕೆಂದರೆ ಇವತ್ತಿನ ಸಂಚಿಕೆನೇ ಅದೇ ಮುಖ್ಯ ಉದ್ದೇಶ. ಒಬ್ಬ ವ್ಯಕ್ತಿ ಸರಿಗಿದ್ದಾನೆ ಸರಿ ಇಲ್ಲ ಅನ್ಬೇಕಾದ್ರೆ ಯಾವ ಆಧಾರದ ಮೇಲೆ ನೀವು ತೀರ್ಮಾನ ತಗೋತೀರಾ? ಒಂದು ಹುಡುಗಿ ನೋಡೋಕೆ ಹೋಗ್ತೀವಿ ಮದುವೆ ಮಾಡ್ಕೋಬೇಕು ಅಂತ, ಆ ಹುಡುಗಿ ನೋಡಿಬಿಟ್ಟು ಆ ಹುಡುಗಿ ಸರಿ ಇಲ್ಲ, ನನಗೆ ಮದುವೆಗೆ ಇಷ್ಟ ಆಗಕ್ಕೆ ಇಷ್ಟ ಇಲ್ಲ ಅಂತ ಅಂದ್ಬಿಡ್ತೀವಿ. ಯಾವ ಆಧಾರದ ಮೇಲೆ ರಿಜೆಕ್ಟ್ ಮಾಡಿದ್ರಿ? ರೂಪ ನೋಡ, ಅದೊಳಗೆ ವಿದ್ಯೆ ಇಲ್ಲ ಅಂತನಾ, ಅಥವಾ ಕೆಲಸ ಅಂತಲ್ಲ, ಅವ್ರ ಶರೀರದಲ್ಲಿ ಏನು ದೋಷ ಇದೆ ಅಂತನಾ, ಕಣ್ಣು ಕುರುಡ, ಮಾತು ಬರಲ್ವಾ, ಕಿವಿ ಕೂಡ, ಯಾವುದೋ ಒಂದು ರೀಸನ್ ಮೇಲೆ ಆ ಹುಡುಗಿ ನನಗೆ ಇಷ್ಟ ಇಲ್ಲ, ನಾನು ಮದುವೆ ಮಾಡ್ಕೊಳ್ಳಲ್ಲ ಅಂತ ಹೇಳಿ ಬಿಟ್ಬಿಡ್ತೀರ. ಇದನ್ನೆಲ್ಲ ಯಾರು ಮಾಡಿಸ್ತಾ ಇದ್ದಾರೆ? ಹೆಂಗೆ ನಡೀತಾ ಇದೆ ನಿಮಗೆ? ಒಬ್ಬ ಕಳ್ಳ ಕೈಸಕ್ಕೆ ಹಾಕೊಂಬಿಟ್ಟ ಪೊಲೀಸರ ಕೈಗೆ, ಅವನು ಕಳ್ಳ ಅಂತ ಪ್ರೂವ್ ಮಾಡೋಕ್ಕೆ ಮುಂಚೆ ಅವ್ರ ಎವಿಡೆನ್ಸ್ ನೋಡಬೇಕು. ಎಲ್ಲೆಲ್ಲಿ ಕದ್ದ, ಏನು ಕದ್ದ, ಯಾವತ್ತು ಕದ್ದ, ಇಷ್ಟು ಸಿಕ್ಕಿಬಿಟ್ರೆ ಅವನು ಕಳ್ಳ ಅಂತ ಡಿಕ್ಲೇರ್ ಮಾಡ್ತಾರೆ. ಇದೆಲ್ಲ ಹೆಂಗೆ ನಡೀತಾ ಇದೆ, ಯಾರು ಮಾಡ್ತಿದ್ದಾರೆ ಅಂತ ಪ್ರಶ್ನೆ ಕೇಳಿದಾಗ, ನಮ್ಮ ಶರೀರದಲ್ಲಿ ಒಂದು ಸಪ್ರೇಟ್ ಡಿಪಾರ್ಟ್ಮೆಂಟೇ ಇದೆ, ಸೈನ್ಸ್ ಡಿಪಾರ್ಟ್ಮೆಂಟ್, ವಿಜ್ಞಾನ. ಆ ವಿಜ್ಞಾನಮಯ ಕೋಶ ಅದು ಸರಿ ಇದು ಸರಿ ಇಲ್ಲ, ಅದು ಕರೆಕ್ಟು ಇದು ಕರೆಕ್ಟ್ ಇಲ್ಲ, ಅವನು ಹೀಗೆ ಇವನು ಹೀಗೆ ಅಂತೆಲ್ಲ ಕ್ಯಾಲ್ಕುಲೇಟ್ ಮಾಡಿ ಪಟ 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 ಅಂತ ನಿರ್ಧಾರ ತೊಗೊಂಬಿಡ್ತೀವಿ, ನಾವು ಡಿಸಿಷನ್ ತೊಗೊಂಬಿಡ್ತೀವಿ. ಆ ತಗೊಳ್ಳೋ ಏರಿಯಾ ಎಲ್ಲಿದೆ, ಯಾರು ತಗೋತಾರೆ, ಹೆಂಗೆ ಕಲಿಸ್ತಾರೆ ನಿಮಗೆ ಅನ್ನೋದನ್ನು ನಾನಿವತ್ತು ನಿಮ್ಗೆ ತಿಳಿಸ್ಕೊಡ್ತೀನಿ. ಯಾಕೆಂದರೆ ಎಲ್ಲ ಕಡೆಯೂ ಕೊರೋನಾ ಭಯ ಜಾಸ್ತಿ ಆಗ್ತಾಯಿದೆ. ನಿಮಗೆಲ್ರಿಗೂ ಗೊತ್ತಿರೋ ಹಾಗೆ ದಿನ ದಿನ ಕೊರೋನಾದಲ್ಲಿ ಸೋಂಕಿತರ ಸಂಖ್ಯೆ ಜಾಸ್ತಿ ಆಗ್ತಿದೆ ನೋಡಿ. ಇವತ್ತು ಯಾರು 7 ಜನಕ್ಕೆ ಸೋಂಕು ಅಂದರು, ಆಲೆ ಇಬ್ಬರು ಸತ್ರು ಅಂತ ಹೇಳ್ತಾರೆ. ಇಲ್ಲಿ 7 ಜಾಸ್ತಿ, 7 ಜನ ಸೇರಿಕೊಂಡ್ರು, ಇಬ್ಬರು ಸತ್ರು, ಸತ್ತವ್ರದ್ದು ಕೌಂಟು ಜಾಸ್ತಿ ಆಗ್ತಿದೆ, ಇನ್ಫೆಕ್ಷನ್ ಆಗಿರೋರು ಕೂಡ ಕೌಂಟ್ ಜಾಸ್ತಿ ಆಗ್ತಿದೆ. ಇದನ್ನೆಲ್ಲ ಹೆಂಗೆ ಹೇಳ್ತಿದ್ದೀವಿ, ಹೆಂಗೆ ಮಾಡ್ತಾಯಿದ್ದೀವಿ ಅಂತಂದರೆ ಪ್ರೂಫ್ಗಳು ಸಿಗ್ತಾ ಇದೆ. ಈಗ ಇದು ಭೌತಿಕ ಶರೀರ, ಇದು ಶರೀರದಲ್ಲಿ ಮಾಂಸ, ಮುದ್ದೆ, ಮೂಳೆ, ನರಗಳು, ಚರ್ಮ, ಕೂದಲು, ರಕ್ತ ಎಲ್ಲ ಇದೆ, ಮಲ ಮೂತ್ರ ಎಲ್ಲ ಸೇರಿಕೊಂಡಿದೆ. ಇದು ಭೌತಿಕ ಶರೀರ, ಅನ್ನಮಯ ಕೋಶ. ಇದ್ರ ಪಕ್ಕದಲ್ಲಿ ನಮ್ಮ ಕಣ್ಣು ಕಾಣಲ್ಲ ಪ್ರಾಣಮಯ ಕೋಶ ಇದೆ, ನಮ್ಮ ಪ್ರಾಣ ಅರಿತಾ ಇರೋ ಒಂದು ಶರೀರ ಇದೆ. ಆ ಪ್ರಾಣದ ಪಕ್ಕದಲ್ಲೇ ಮನಸ್ಸನ್ನು ಕಂಟ್ರೋಲ್ ಮಾಡುವಂಥ ಮನೋಮಯ ಕೋಶ ಇದೆ. ಆ ಮನೋಮಯ ಕೋಶ ಪಕ್ಕದಲ್ಲಿ ಇನ್ನೊಂದು ಬಾಡಿ ಇದೆ, ಮೂರನೇ ಶರೀರ. ಈ ನಾಲ್ಕನೇ ಶರೀರ ಮನಸ್ಸಿನ ಪಕ್ಕದಲ್ಲಿ ವಿಜ್ಞಾನಮಯ ಕೋಶ ಅಂತ ಒಂದಿದೆ. ಆ ವಿಜ್ಞಾನಮಯ ಕೋಶ, ಓ ಇವಾಗ ಕೊರೋನಾ ನಮ್ಮ ಪಕ್ಕದ ಮನೆಗೆ ಬಂದಿದೆ, ಕೆಲಸದೊಳಗಿದೆ, ನಾನು ಅವ್ರ ಜೊತೆ ಮಾತಾಡಿದೆ 10 ನಿಮಿಷ 15 ನಿಮಿಷ ಅವಳ ಜೊತೆ ಮಾತಾಡಿದೆ, ನಮ್ಮ ಮನೆ ಒಳಗೂ ಬಂದಳು ಹೋದಳು, ಅವಳು ಉಸಿರಾಡಿದಾಳೆ, ಕೆಮ್ಮಿದ್ದಾಳೆ, ಸೀನಿದ್ದಾಳೆ, ಅವಳು ಓಡಾಡಿದಾಳೆ, ಕೆಲಸದೆಲ್ಲ ಮುಟ್ಟಿದ್ದಾಳೆ, ಓ ನನಗೂ ಬರ್ಬೋದು, ನಮ್ಮ ಮನೇನಾದ್ರು ಆಗ್ಬೋದನೋ ಕರೋನಾ, ಇನ್ಫೆಕ್ಷನ್ ಆಗ್ಬೋದು ಅಂತ ಯಾರು ಹೇಳುತ್ತೆ? ಈ ನಾಲ್ಕನೇ ಬಾಡಿ ಹೇಳುತ್ತೆ, ನಮ್ಮ ಪಕ್ಕದಲ್ಲಿರೋ ನಾಲ್ಕನೇ ಶರೀರ ಯಾವುದು? ವಿಜ್ಞಾನಮಯ ಕೋಶ. ಇದನ್ನು ಚೆನ್ನಾಗಿ ಆ್ಯಕ್ಟಿವೇಟ್ ಮಾಡಬೇಕು. ಇದನ್ನು ಏನು ಹೇಳ್ತಾರೆ? ಮೆಚ್ಯೂರಿಟಿ ಅಂತ ಕರೀತಾರೆ. ಆಡೋ ಭಾಷೆಯಲ್ಲಿ ಈ ವಿಜ್ಞಾನಮಯ ಕೋಶಕ್ಕೆ ತಿಳುವಳಿಕೆ ಅಥವಾ ಮೆಚ್ಯೂರಿಟಿ ಅಂತ ಕರೀತಾರೆ. ಇದು ಕೆಲವ್ರಿಗೆ ವೀಕು, ಹೇಗೆ ಅಂತ ಹೇಳ್ತೀನಿ ಕೇಳಿ. ನಮ್ಮ ಭಾರತ ದೇಶ ಪ್ರಧಾನಿ ಮೋದಿಯವರು 22ನೇ ತಾರೀಕು ಅನೌನ್ಸ್ ಮಾಡಿದ್ರು, 21 ದಿವಸ ಯಾರೂ ಮನೆ ಬಿಟ್ಟು ಹೋಗಬಾರ್ದು ಹೊರಗಡೆ ಅಂತ ಹೇಳಿದ್ರು. ಇದು ಅವ್ರ ವಿಜ್ಞಾನಮಯ ಕೋಶದಲ್ಲಿ ಯಾವ ರೀತಿ ಲೆಕ್ಕ ಹಾಕ್ಕೊಂಡಿದ್ದಾರೆ? ಒಬ್ಬ ವ್ಯಕ್ತಿ ಏನಾದ್ರು ಬೀದಿಗೆ ಹಾಲು ತರಕ್ಕೆ, ತರಕಾರಿ ತರಕ್ಕೆ, ಹೂ ತರಕ್ಕೆ ಅಥವಾ ಆಫೀಸ್ಗೆ ಅಂತ ಹೋದರೆ, ಬರುವಾಗಲೋ ಅಥವಾ ಆಫೀಸಲ್ಲೋ ಶಾಪಿಂಗ್ ಮಾಲಲ್ಲೋ ಯಾರೋ ಕೆಮ್ಮಿಬಿಟ್ರೆ, ಸೀನ್ಬಿಟ್ರೆ, ಅದೇನಾಗುತ್ತೋ ವೈರಸ್ಸು ಅವ್ರಿಗೆ ಹೋಗಿ ಸೇರ್ಕೊಂಬಿಡುತ್ತೆ.
ಆ ಒಬ್ಬ ವ್ಯಕ್ತಿ ಹೋಗಿದ್ನಲ್ಲ ಪರ್ಚೇಸ್ ಮಾಡಲಿಕ್ಕೆ ಹಾಲೋ ಹಣ್ಣೋ ತರಕಾರಿನೋ, ಅವನು ತೊಗೊಂಬರ್ತಾನೆ. ತೊಗೊಂಬರ್ಬೇಕಾದ್ರೆ ಅಲ್ಲೊಂದು ಕ್ಯಾಂಟೀನಲ್ಲಿ ಕಾಫಿ ಕುಡಿದು ಬರ್ತಾನೆ ಮನೆಗೆ ಬರುವಾಗ, ಬರೋಕ್ಕೆ ಮುಂಚೆ. ಹಾಗೆ ಒಂದು ಇಬ್ಬರು ಫ್ರೆಂಡ್ಸ್ ಸಿಗ್ತಾರೆ, ಮಾತಾಡ್ಬಿಡ್ತಾನೆ. ಹಾಗೆ ಮನೆಗೆ ಬರ್ತಾನೆ, ಮನೆಗೆ ಬಂದು ಹೆಂಡತಿ ಮಕ್ಳ ಜೊತೆ ಎಲ್ಲ ಮಾತುಕತೆ ಆಡಿಬಿಡ್ತಾನೆ. ಮನೇಲಿ ಹೆಂಡತಿ ಮಕ್ಳಿಗೂ ಅವನು ಅಟ್ಯಾಕ್ ಮಾಡಿಬಿಟ್ಟ, ಕೋರಸ್ನ ವೈರಸ್ ಆಯಿತು. ಬರಬೇಕಾದ್ರೆ ಮನೆಗೆ ಬರೋಕ್ಕೆ ಮುಂಚೆ ಇಬ್ಬರು ಫ್ರೆಂಡ್ಸ್ ಜೊತೆ ಮಾತಾಡ್ದ, ಕೈಯೆಲ್ಲ ಕುಲುಗ್ದ, ಮಾತಾಡ್ದ, 10 ನಿಮಿಷ ನಗಾಡ್ದ, ಬಾಯಿ ಬಿಟ್ಟೆಲ್ಲ ಮಾತಾಡ್ದ. ಬಾಯಿ ಮಾತಾಡ್ತಿದ್ದಂಗೆ ಕೊರೋನಾ ವೈರಸ್ಸು ಫ್ರೆಂಡ್ಸ್ ಕೊಟ್ಟಾಯಿತು. ಆ ಇಬ್ಬರು ಫ್ರೆಂಡ್ಸು ಅವರೆಲ್ಲೋ ಹೋಗ್ತಾರೆ ಯಾವುದೋ ಒಂದು ಮದುವೆ ಮನೆ ಊಟಕ್ಕೆ. ಮದುವೆ ಮನೆ ಊಟದ ಕೂತಿರ್ತಾರೆ, ಅಲ್ಲಿ ಮದುವೆ ಮನೆ 100 ಜನ ಊಟ ಮಾಡ್ತಿರ್ತಾರೆ. ಅಲ್ಲಿ ಅವ್ನ ಕೈ ಕುಲುಗ್ದ ಅವ್ನ ಫ್ರೆಂಡು, ಹಳೆ ಫ್ರೆಂಡು, ಹೈಸ್ಕೂಲ್ ಫ್ರೆಂಡು, 50 ವರ್ಷದ ಫ್ರೆಂಡು, ಹಿಂಗೆ ಎಲ್ಲರೂ ಫ್ರೆಂಡ್ಸ್ ಮಾತಾಡಿ ಬಾಯಿಂದ ಮಾತುಕತೆ ಆಡಿ ಉಗ್ಳಲವು ಬಾಯಿಂದ ಬಂದು ಅಲ್ಲಿರೋರಿಗೆಲ್ಲ ಅಂಟಿಸ್ಬಿಡ್ತಾರೆ. ಇಲ್ಲಿ ಹಾಲು ತರೋಕ್ಕೆ ಹೋದೂ ರಸ್ತೆ ಬರೋ ಇಬ್ಬರಿಗೆ ಫ್ರೆಂಡ್ಗೆ ಕೈ ಕೂಲಿಕೆ ಮಾತಾಡ್ದ, ಕೊರೋನಾ ವೈರಸ್ ಅವ್ರಿಗೋಯ್ತು. ಅವ್ರ ಮದುವೆ ಮನೆಗೆ ಹೋದರು, ಒಬ್ಬೊಬ್ಬ 200 ಜನಕ್ಕೆ ಅದನ್ನು ಸ್ಪ್ರೆಡ್ ಮಾಡಿಬಿಟ್ರು. ನೋಡಿ ಎಷ್ಟಾಯ್ತಿದ್ರು ನೋಡಿ. ಇದು ವಿಜ್ಞಾನಮಯ ಕೋಶ. ಓ, ಈ ಥರ ಆಗತ್ತೆ, ಆಗಬಾರ್ದು ಅನ್ನೋದಕ್ಕೋಸ್ಕರ ಮೋದಿಯವರು ಬಹಳ ಚಿಂತನೆ ಮಾಡಿ ಸಡನ್ನಾಗಿ ಬಂದ್ ಮಾಡಿ, ಭಾರತ ಲಾಕೌಟ್ ಮಾಡಿ ಅಂತ ಹೇಳಿಬಿಟ್ರು. ಈ ವಿಜ್ಞಾನಮಯ ಕೋಶ ಭಾಳ ಥಿಂಕ್ ಮಾಡಿ, ಒಳ್ಳೇದ್ಯಾವುದು ಕೆಟ್ಟದ್ಯಾವುದು ಏನಾಗುತ್ತೆ ಅಂತ ಅರ್ಥ ಮಾಡಿಕೊಂಡು ಡಿಸಿಷನ್ ತೊಗೊಳ್ಳೋದೇ ವಿಜ್ಞಾನಮಯ ಕೋಶ. ಈ ವಿಜ್ಞಾನಮಯ ಕೋಶನ ಯಾವ ರೀತಿ ಆಕ್ಟಿವೇಟ್ ಮಾಡಬೇಕು ಅನ್ನೋದನ್ನು ತೈತ್ತರೇಯ ಉಪನಿಷತ್ತಲ್ಲಿ ಹೇಳಿದ್ದಾರೆ. ನಮಗೆ 1 ಕೆಜಿಗೆ ಎಷ್ಟು ಆ್ಯಪಲ್ ಬರುತ್ತೆ ಅನ್ನೋದು ಮ್ಯಾಥಮೆಟಿಕ್ಸು. ಆ 5 ಲೀಟ್ರ್ ಹಾಲಿಗೆ ನಾನು ಎಷ್ಟು ದುಡ್ಡು ಕೊಟ್ಟರೆ 5 ಲೀಟ್ರ್ ಹಾಲು ಬರುತ್ತೆ, 500 ರೂಪಾಯಿ ಕೊಟ್ಟರೆ 3 ಲೀಟ್ರ್ ಹಾಲಿಗೆ ನಾನು ದುಡ್ಡು ಇಟ್ಕೊಂಡು ಅವನು ಎಷ್ಟು ವಾಪಸ್ ಕೊಡಬೇಕು ಚಿಲ್ಲರೆ. ಇದನ್ನೆಲ್ಲ ಯಾರು ಮಾಡ್ತಾರೆ ಅಂದರೆ ಈ ವಿಜ್ಞಾನಮಯ ಕೋಶ, ಸೈನ್ಸ್ ಬಾಡಿ. ಆ ವಿಜ್ಞಾನಮಯ ಕೋಶ ಮ್ಯಾಥಮೆಟಿಕ್ಸು, ಫಿಸಿಕ್ಸು, ಕೆಮಿಸ್ಟ್ರಿ ಎಲ್ಲ. 1 ಲೋಟ ಕಾಫಿ ಮಾಡಬೇಕು ಅಂತ ಇಟ್ಕೊಳ್ಳಿ. 1 ಲೋಟ ಕಾಫಿ ಮಾಡಬೇಕಾದ್ರೆ ಹಾಲು ಎಷ್ಟು ಹಾಕಬೇಕು, ನೀರು ಎಷ್ಟು ಹಾಕಬೇಕು, ಸಕ್ಕರೆ ಎಷ್ಟು ಹಾಕಬೇಕು, ಕಾಫಿ ಪುಡಿ ಎಷ್ಟು ಹಾಕಬೇಕು, ಎಷ್ಟು ಗಂಟೆ ತನಕ ಬಿಸಿ ಮಾಡಬೇಕು ಅನ್ನೋದನ್ನು ವಿಜ್ಞಾನಮಯ ಕೋಶ. ಇದೇ ಎಕ್ಸ್ಪೀರಿಯನ್ಸ್. ಅದಕ್ಕೆ ಹೇಳ್ತಾರೆ ವಿಸ್ಡಮ್, ಇಂಟೆಲಿಜೆಂಟ್, ಬಿಲೀಫ್, ಬುದ್ಧಿವಂತಿಕೆ, ನಂಬಿಕೆ ಮತ್ತು ವಿವೇಕ, ಜ್ಞಾನ ಇವೆಲ್ಲ ವಿಜ್ಞಾನಮಯ ಕೋಶದಿಂದ ಬರುತ್ತಂತೆ. ಅದರಿಂದ ಕೊರೋನಾ ವೈರಸ್ಸು ಬರುತ್ತೆ, ಹೆಂಗೆ ಬರುತ್ತೆ ಅಂತ ಫಸ್ಟ್ ತಿಳ್ಕೊಳ್ಬೇಕು, ಅದೇ ವಿಜ್ಞಾನಮಯ. ಅದರಿಂದ ನಾನು ಬೀದಿಲೆಲ್ಲ ರಜೆ ಕೊಟ್ಟಿದ್ರು ಕೂಡ ಸುತ್ತಾಕೊಂಬಂದರೆ ನನಗೆ ಇಲ್ಲದೆ ಇರ್ಬೋದು, ಇರೋ ನನಗೆ ಅಂಟಿಸ್ಬಿಟ್ಟು ಹೋಗ್ತಾನಲ್ವಾ, ಅದಕ್ಕೆ ನಾನಾಗಿ ಬೀದಿ ಸುತ್ತಾಡಬೇಕು, ಮನೇಲಿರಬೇಕು ಅಂತ ಪ್ಲ್ಯಾನ್ ಮಾಡಿ. ಅದು ವಿಜ್ಞಾನಮಯ ಕೋಶ ಹೇಳುತ್ತೆ. ಅಕಸ್ಮಾತ್ ನನಗಿದೆ ಗೊತ್ತಿಲ್ಲ, ಒಳಗಡೆ ಹೋಗಿ ಸೇರ್ಕೊಂಡಿದೆ, ಯಾವಾಗ ಬಂದು ಸೇರ್ಕೊಳ್ತೋ ಗೊತ್ತಿಲ್ಲ, ಮದುವೆಗೆ ಹೋದಾಗಲೋ, ಮಾರ್ಕೆಟಿಂಗ್ ಹೋದಾಗಲೋ, ಅಥವಾ ಸಿನಿಮಾಗೆ ಹೋದಾಗಲೋ, ಬೇಕರಿಗೆ ಹೋದಾಗಲೋ, ಎಲ್ಲೋ ಹೋದಾಗಲೋ ಒಂದು ಸೇರ್ಕೊಂಡಿದೆ. ಅದಿನ್ನೂ ಉತ್ಪತ್ತಿ ಆಗಿಲ್ಲ, ಅದು ತ್ರಿವ್ಯತೆ. ಆದರೂ ನಾನು ಹೊರಗಡೆ ಹೋಗ್ತಾ ಇದ್ದೀನಿ, ನಾನು ಹೋಗ್ಲಾ ಬೇಡವಾ, ನನಗಿಲ್ಲದೆ ಇದೆಯೋ ಇಲ್ವೋ ಗೊತ್ತಿಲ್ಲ, ನಾನು ಹೋದರೆ ನನ್ನಿಂದ ಇನ್ನೊಬ್ರಿಗೆ ಅಟ್ಯಾಕ್ ಆಗುತ್ತೆ ಅಥವಾ ಅವರಿಂದ ನನಗೆ ಅಟ್ಯಾಕ್ ಆಗ್ಬೋದು ಕೊರೋನಾ ವೈರಸ್. ಅದರಿಂದ ನಾನು ಹೋಗೋದೇ ಬೇಡ, ಮನೇಲೇ ಕೂತ್ಕೊಳ್ಳೋಣ ಅನ್ನೋದೇ ವಿಜ್ಞಾನಮಯ ಕೋಶ ಹೇಳೋದು. ಸೊ ವಿಜ್ಞಾನಮಯ ಕೋಶ ಏನು, ಯಾವುದು ಸರಿ ಯಾವುದು ಸರಿ ಇಲ್ಲ, 5-5 ಎಷ್ಟು 25, 5-5 ಎಷ್ಟು 25 ಅಂತ ಹೇಳ್ಬಿಡ್ತೀವಿ. ಹೆಂಗೆ ಬಂತದು? ವಿಜ್ಞಾನಮಯ ಕೋಶದ ಶೇಖರಣೆ ಆಗಿರ್ತದೆ ಎಲ್ಲ ಅಂಶಗಳು. ಆದ್ದರಿಂದ ಪ್ರಕೃತಿನಲ್ಲಿ ಸಿಗುವಂಥ ಕಾಸ್ಮಿಕ್ ಎನರ್ಜಿಯನ್ನು, ಕಾಸ್ಮಿಕ್ ಕಾನ್ಷಿಯಸ್ನೆಸ್, ದೈವ ಪ್ರಜ್ಞೆ, ಆ ಪ್ರಜ್ಞೆಯನ್ನು ವಿಜ್ಞಾನಮಯ ಕೋಶದಲ್ಲಿ ತುಂಬಬೇಕು ಅಂತ ತೈತ್ತರ ಉಪನಿಷತ್ತು ಹೇಳುತ್ತೆ. ಆಗ ನಾನು ಕೈ ತೊಳಿಬೇಕು, ಮಾಸ್ಕ್ ಹಾಕ್ಕೊಂಡು ಓಡಾಡಬೇಕು, ನನ್ನ ಬಾಯಿಂದ ಬರೋ ಜೊಲ್ಲು ಶಬ್ದ ಅದರಿಂದ ವೈರಸ್ ಇನ್ನೊಬ್ರಿಗೆ ಹೋಗುತ್ತೆ, ಹೋಗ್ದಿರಂಗೆ ಮಾಡಬೇಕು. ಇದು ವಿಜ್ಞಾನಮಯ ಹೇಳುತ್ತೆ. ಇದೇ ಮೆಚ್ಯೂರಿಟಿ, ಇದೇ ಅರಿವು, ಜ್ಞಾನ. ಎರಡನೇದು ಚೆನ್ನಾಗಿ ಕೈ ಹಾಕಿ ತೊಳಿಬೇಕು, ತೊಳ್ಕೊಳ್ತಾ ಇರಬೇಕು, ಇಲ್ಲ ಅದು ಇಲ್ಲಿರೋ ಆ ವೈರಸ್ಸು ವಿಷಾಣುಗಳು ಇಲ್ಲೇ ಇದ್ದು ನನ್ನ ಕಣ್ಣು ಮುಟ್ಕೊಂಡ್ರೆ ಕಣ್ಣಿಗೆ ಅಲ್ಲಿ ಇಲ್ಲ ಹೋಗುತ್ತೆ, ನಾನೇನೋ ಮುಟ್ಟರೆ ಅಲ್ಲೇ ಅಂಟ್ಕೊಂಬಿಡುತ್ತೆ, ಆಗ ಇನ್ನೊಬ್ರಿಗೆ ಹೋಗುತ್ತದು, ಇದೆಲ್ಲ ಆಗಬಾರ್ದು ಅಂತ ಹೇಳಿ ತಿಳುವಳಿಕೆ ನಾನು ತೊಗೊಂಡು ಇನ್ನೊಬ್ರಿಗೆ ಒಳ್ಳೇದು ಮಾಡಬೇಕು ಅನ್ನೋ ಭಾವನೆ, ವಿವೇಕ ಇರಬೇಕು, ವಿಸ್ಡಮ್ ಇರಬೇಕು, ಅದು ಬರಬೇಕಿದ್ದು. ಏಹ್ ಏನಾಗುತ್ತೋ ಹೋಗೋ ನೋಡೇ ಬಿಡೋಣ, ಬಂದರು ಬರಲಿ ಅಂತಂದರೆ ಬಂದೇ ಬರುತ್ತೆ, ಏನಾಗಬೇಕೋ ಅದು ಹಾಗೇ ಆಗುತ್ತೆ. ಆಗಬಾರ್ದು ಬರಬಾರ್ದು ಅನ್ನೋದಾದರೆ ಭಾಳ ಗಂಭೀರವಾಗಿ ಚಿಂತನೆ ಮಾಡಬೇಕು. ಆ ಚಿಂತನಾ ಶಕ್ತಿ, ಆಲೋಚನಾ ಶಕ್ತಿ ಇದೆಯಲ್ಲ, ಆ ಕ್ರಿಯೇಟಿವಿಟಿ, ಅದೇ ವಿಜ್ಞಾನಮಯ ಕೋಶ. ಆ ವಿಜ್ಞಾನಮಯ ಕೋಶವನ್ನು ಹಿಂದಿನ ಕಾಲದ ಋಷಿಮುನಿಗಳು ಗುರುಕುಲದಲ್ಲಿ ಮಕ್ಕಳಿಗೆ ಪಾಠ ಮಾಡುವಾಗ ಹೇಳ್ಕೊಟ್ಬಿಡ್ತಿದ್ದಂತೆ. ಈಗಿನ ಸೆಂಟ್ರಲ್ ಸಿಲಿಬಸ್ಸು, ಸ್ಟೇಟ್ ಸಿಲಿಬಸ್ ಅಂತೆಲ್ಲ ಮಾಡ್ತಾರಲ್ಲ, ಆಗಿನ ಕಾಲದಲ್ಲಿ 1000 ವರ್ಷದ ಹಿಂದೆ ಗುರುಗಳು ಶಿಷ್ಯಂದ್ರಿಗೆ ಮೆಚುರಿಟಿ ಬರೋದನ್ನು ಪಾಠ ಕಲಿಸ್ತಾ ಇದ್ರಂತೆ.
ಈ ಥರ ಎಲ್ಲ ಕುದುರೆ ರೈಡಿಂಗು ಸ್ವಿಮ್ಮಿಂಗ್ ಫೂಲ್ ಅವೆಲ್ಲ ಇರಲಿಲ್ಲ ಆಗಿನ ಕಾಲದಲ್ಲಿ. ಅವಾಗೇನು ಮಕ್ಕಳಿಗೆ ಒಳ್ಳೆ ಮೆಚ್ಯೂರಿಟಿ ಬಂತು ಅನ್ನೋ ಎಂಥ ಜಾಗದಲ್ಲೂ ಬದುಕಬಲ್ಲ ಅವನು. ಕಾಡಿಗೆ ಬಿಟ್ಟರು ಬದುಕ್ತಾನೆ, ಮರುಭೂಮಿಗೆ ತೊಗೊಂಡೋಗಿ ಬಿಟ್ಟರು ಬದುಕ್ತಾನೆ, ಸಮುದ್ರ ಬಿಸಾಕಿದ್ರು ಅವ್ನು ಬರ್ತಾನೆ ಮೇಲಕ್ಕೆ. ಯಾಕೆ? ವಿಜ್ಞಾನಮಯ ಕೋಶ, ಮೆಚ್ಯೂರಿಟಿ, ಅರಿವು, ಜ್ಞಾನ, ವಿವೇಕ, ನಂಬಿಕೆ, ಧೈರ್ಯ ಇವೆಲ್ಲವೂ ಅವನಿಗೆ ತುಂಬ್ತಾ ಇದ್ರಂತೆ ಆಗಿನ ಕಾಲದಲ್ಲಿ. ಅದೇ ಈ ತೈತರಿ ಉಪನಿಷತ್ತು ಹೇಳು. ಅದರಿಂದ ವಿಜ್ಞಾನಮಯ ಕೋಶ ನೋಡಿದ್ರೆ 35 ವರ್ಷ ಚಡ್ಡಿ ಹಾಕೊಳಕ್ಕೆ ಬರಲ್ಲ, ನೋಡಿದ್ರೆ 40 ವರ್ಷ ಶೇವಿಂಗ್ ಮಾಡ್ಕೊಳಕ್ಕೆ ಬರಲ್ಲ, ನೋಡಿದ್ರೆ 40-50 ವರ್ಷ ವಯಸ್ಸು ಆ ಹೇಳಕ್ಕೆ ಬರಲ್ಲ, ABCD ಹೇಳಕ್ಕೆ ಬರಲ್ಲ, ಏನೂ ಗೊತ್ತಿಲ್ಲ, ಸ್ನಾನ ಮಾಡೋಕ್ಕೆ ಬರಲ್ಲ, ಮನೇಲಿ ಕೂತೇ ಇದ್ದಾನೆ, ಮೆಂಟಲ್ ಡಿಸಾರ್ಡರ್ ಪ್ರಾಬ್ಲಮ್ಮು. ವಿಜ್ಞಾನಮಯ ಕೋಶ ಝೀರೋ, ಸರ್ಪದೋಷ ಎತ್ತು ಝೀರೋ ಆಗೋಗ್ಬಿಟ್ಟಿದೆ. ಯಾತಕ್ಕೆ ಹೇಳ್ತಾ ಇದ್ದೀನಿ ಅಂದರೆ ವಿಜ್ಞಾನ, ಆ ವಿಜ್ಞಾನ ಸೈನ್ಸ್ ಹಿಂಗೆ ಮಾಡಿದ್ರೆ ಹೆಂಗಾಗತ್ತೆ, ಹಿಂಗೆ ಮಾಡಿದ್ರೆ ಹೆಂಗಾಗತ್ತೆ, ಇಷ್ಟಿದ್ರೆ ಏನು, ಹಿಂಗೆ ಮಾಡಿದ್ರೆ ಹೆಂಗೆ, ಪಟ ಅಂತ ಲೆಕ್ಕಾಚಾರ ಹಾಕ್ಬೇಕಲ್ಲ. ಆ ಒಂದು ವಿಜ್ಞಾನ ಅದು ಮಂಕಾಗಿಬಿಟ್ರೆ ಮನುಷ್ಯನಿಗೆ ಎಲ್ಲ ವೀಕ್ನೆಸ್ಸು ಬರುತ್ತೆ. ಯಾವಾಗ ವಿಜ್ಞಾನಮಯ ಕೋಶ ಡಲ್ ಆಯಿತು ತಪ್ಪುಗಳು ಜಾಸ್ತಿ ಮಾಡ್ತಾರೆ ಅಂತ ಹೇಳ್ತಾರೆ ರೈತರ ಉಪನಿಷತ್ತಲ್ಲಿ. ನನಗೆ IQ ಕಮ್ಮಿ ಆದರೆ ತಪ್ಪೆ ಮಾಡೋದಲ್ವಾ, ಇಂಟೆಲಿಜೆನ್ಸೇ ಇಲ್ಲ ಅಂದರೆ, ಇಂಟೆಲಿಜೆಂಟ್ ಕೋಶೆಂಟೇ ಇಲ್ಲ ಅಂದರೆ ಎಲ್ರಿಗೂ ಕಲ್ಲು ಬಯಸ್ಕೋತೀನಿ, ತಪ್ಪು ಮಾಡ್ತಾ ಇರ್ತೀನಿ, ನಾವು ಬರೀ ತಪ್ಪು ಮಾಡೋಕ್ಕೆ ಹುಟ್ಟಿದ್ದೀನಿ ಅನ್ನೋ ಮಟ್ಟಿಗೆ ನನ್ನ ಜನ್ಮ ಇರುತ್ತೆ. ಅದರಿಂದ ಈ IQ ವಿಜ್ಞಾನಮಯ ಕೋಶ ಎಮೋಷನಲ್ ಕೋಶನ್ನ ಮನೋಮಯ ಮಾಡಿದ್ರೆ ಇಂಟೆಲಿಜೆಂಟ್ ಕೋಶನ್ನ ವಿಜ್ಞಾನಮಯ ಕೋಶ ಅಭಿವೃದ್ಧಿ ಮಾಡುತ್ತಂತೆ. ಊಟ ಇಲ್ಲದೇ ಇರ್ಬೋದು, ಬಟ್ಟೆ ಇಲ್ಲದೇ ಇರ್ಬೋದು, ಆಸ್ತಿ ಇಲ್ಲ, ಅಂತಸ್ತಿಲ್ಲ, ಶ್ರೀಮಂತಿಕೆ ಇಲ್ಲ, ಪವರ್ ಇಲ್ಲ, ಆದರೆ ಜ್ಞಾನ ಇರಬೇಕಂತೆ. ಜ್ಞಾನ ಇದ್ದರೆ ಇಡೀ ಜಗತ್ತನ್ನೇ ಗೆಲ್ಲಬಹುದು. ಕೋಟಿಗಟ್ಟಲೆ ದುಡ್ಡಿದ್ದು, ಶುದ್ಧ ಓದಿ, ಬ್ಯೂಟಿಫುಲ್ ಆಗಿದ್ದು, ಭಾಳ ಚೆನ್ನಾಗಿ ಒಳ್ಳೆ ವಾಸ್ತುಲಿದ್ದು, ಕೋಟಿಗಟ್ಟಲೆ ಆಸ್ತಿ ಇದ್ದರೂ ಕೂಡ ಬುದ್ಧಿನೇ ಇಲ್ಲ ಅಂದರೆ, ಆ ವಿಜ್ಞಾನವೇ ಇಲ್ಲ ಅಂದರೆ ಏನು ಲಾಭ? ಅದರಿಂದ ಈ ವಿಜ್ಞಾನಮಯ ಕೋಶ, ಅನ್ನಮಯ ಕೋಶ, ಪ್ರಾಣಮಯ ಕೋಶ, ಮನೋಮಯ ಕೋಶ, ವಿಜ್ಞಾನಮಯ ಕೋಶ ಯಾವಾಗಲೂ ಆ್ಯಕ್ಟಿವ್ ಆಗಿರಬೇಕು. ಆಗ ಬಾಡಿನಲ್ಲಿ, ಮೈಂಡಲ್ಲಿ ಇಮ್ಯುನಿಟಿ ಸಿಸ್ಟಮ್ ಚೆನ್ನಾಗಾಗತ್ತಂತೆ. ಕ್ರಿಯೇಟಿವಿಟಿ, ವಿಲ್ ಪವರ್, ಧೈರ್ಯ ಎಲ್ಲವೂ ತುಂಬಿಕೊಳ್ಳುತ್ತಂತೆ ಆ ಜಾತಕದಲ್ಲಿ, ಆ ಸೋಲಲ್ಲಿ. ಆ ಸೋಲಲ್ಲಿ ಆ ಒಂದು ಟ್ಯಾಕ್ಟಿಕ್ಸ್, ಆ ಚಾಣಾಕ್ಷತೆ, ಆ ನೈಪುಣ್ಯತೆ, ಆ ಒಂದು ಏನು ಶೀಘ್ರ ಗ್ರಹಿಕೆ ಇದೆಯಲ್ಲ, ಅದು ಭಾಳ ಇಂಪಾರ್ಟೆಂಟ್ ಮನುಷ್ಯನಿಗೆ. ಅಂದರೆ 10 ಸಲ ಹೇಳ್ಕೊಟ್ರು ನಾವು ಹೇಳಲ್ಲ ರೀ, 5 5 ಜಾ 25 5 5 ಜಾ 25 ಅಂತ 50 ಸಲ ಹೇಳ್ಕೊಟ್ರೆ ಆಮೇಲೆ ಕೇಳಿದ್ರೆ 5 5 ಜಾ 5 5 ಜಾ 5 5 ಎಷ್ಟೋ 5 5 ಈ ಥರ ವಿಜ್ಞಾನಮಯ ಕೋಶ ಡಲ್ಲು. ಅದರಿಂದ ವಿಜ್ಞಾನಮಯ ಕೋಶ ಸ್ಟ್ರಾಂಗ್ ಆದಷ್ಟು ನಮಗೆ ಇಮ್ಯುನಿಟಿ ಸಿಸ್ಟಮ್ಸ್ ಚೆನ್ನಾಗಿ ಡೆವಲಪ್ ಆಗುತ್ತೆ. ಆಗ ರೋಗ ರುಜಿನಗಳು ಬರಲ್ಲ, ಶತ್ರುಗಳು ಬರೋದಿಲ್ಲ, ರೋಗ ಬಾಧೆ ಬರೋದಿಲ್ಲ, ಎಲ್ಲೂ ನಾವು ಸೋಲೋದಿಲ್ಲ, ನಷ್ಟನೇ ಆಗೋದಿಲ್ಲ. ವಿಜ್ಞಾನಮಯ ಕೋಶ ಅರಿವು ಅನುಭವ ಮತ್ತು ಅಗಾಧವಾದ ಪಾಂಡಿತ್ಯ ಇದು ಕಾಣೋದೇ ವಿಜ್ಞಾನಮಯ ಕೋಶದಲ್ಲಿ. ಅದರಿಂದ ನಾವು ವಿಜ್ಞಾನಮಯ ಕೋಶನ ಬರಬೇಕು ಅಂದರೆ ಭೌತಿಕ ಶರೀರ, ಪ್ರಾಣ ಶರೀರ, ಮನಸ್ಸಿನ ಶರೀರದಲ್ಲಿ ಯಾವುದು ವಿಘ್ನಗಳೇ ಇರಬಾರ್ದಂತೆ. ಆ ಮೂರಲ್ಲಿ ಏನಾದರೂ ಒಂದು ವಿಘ್ನ ಆಯಿತು ಅಂದರೆ ಜಿಕುಪ್ಸೆ, ಅಯ್ಯೋ ನಾಳೆ ಮಾಡೋಣ ಬಿಡ್ರಪ್ಪ, ಅಯ್ಯೋ ನಾಳೆ ಓದ್ರ ಆಯ್ತು ಬಿಡ್ರು, ಅಯ್ಯೋ ನಾಳೆ ಕೇಳಿದ್ರೆ ಆಯ್ತು ಬಿಡ್ರು, ನಾಳೆ ನಾಳೆ ನಾಳೆ, ಇದಕ್ಕೆ ಪೋಸ್ಟ್ಪೋನ್ಮೆಂಟ್ ನೇಚರ್ ಅಂತ, ಪೋಸ್ಟ್ಪೋನ್ ಮಾಡೋದು, ಮುಂದೂಡೋದು, ಈ ಥರ ಆಗಿಬಿಡ್ತದೆ. ಅದರಿಂದ ಲವಲವಿಕೆಯಲ್ಲಿ ಇರಬೇಕು ಅಂತಂದರೆ ಅವನಿಗೆ ಒಂದು ಸಲ ಓದಿದ ಪಟ್ಟದ ತಲೆಗರ್ತ ಆಗಬೇಕು, ಒಂದು ಸಲ ಹೇಳಿದ ಕೆಲಸ ಮಾಡಿಬಿಡ್ಬೇಕು, ಆ ಲೆವೆಲ್ ಚುರುಕು, ಆ ಚಾಣಾಕ್ಷತೆ ಬರಬೇಕು ಅಂದರೆ ವಿಜ್ಞಾನಮಯ ಕೋಶ ಚೆನ್ನಾಗಿರಬೇಕು. ಆ ಶೀಟ್, ಆ ಶೀಲ್ಡು, ಆ ಪದರ, ಆ ಲೇಯರು ಭಾಳ ಸ್ಟ್ರಾಂಗ್ ಇರಬೇಕಂತೆ. ಅದಕ್ಕೆ ಹಿಂದಿನ ಕಾಲದಲ್ಲಿ ಋಷಿಮುನಿಗಳು ಗುರುಕುಲದರ ಮಕ್ಕಳಿಗೆ ಆಗಿನ ಕಾಲದಲ್ಲಿ ಚಿಕ್ಕ ವಯಸ್ಸಿನಲ್ಲೇ ವಿಜ್ಞಾನಮಯ ಕೋಶನ ಸ್ಟ್ರಾಂಗ್ ಮಾಡ್ತಾಯಿದ್ರಂತೆ, IQನ ಜಾಸ್ತಿ ಮಾಡ್ತಾಯಿದ್ರಂತೆ. ಈಗ ನೋಡಿರ್ಬೋದು, ನೋಡಿದ್ರೆ 2 ವರ್ಷ 3 ವರ್ಷ ಮಗು ನೋಡಿ 70 ವರ್ಷ ಥರ ಮಾತಾಡ್ತದ್ದು, ಅಲ್ಲಿ ವಿಜ್ಞಾನಮಯ ಕೋಶ ಸ್ಟ್ರಾಂಗ್ ಇದೆ. ಒಂದು ಚಿಕ್ಕ ಹುಡುಗ 3 ವರ್ಷ ಎಷ್ಟು ಜನ ಮೃದಂಗ ನುಡಿಸ್ತಾನೆ ಗೊತ್ತಾ, ದೊಡ್ಡ ಪಂಡಿತನ ಥರ ನುಡಿಸ್ತಾನೆ. ಪೂರ್ವಜನ್ಮದ ಪುಣ್ಯದ ಫಲ, ಪೂರ್ವಜನ್ಮದ ವಾಸನೆ ಅವನ ವಿಜ್ಞಾನಮಯ ಕೋಶದಲ್ಲಿ ಸೇರಿಕೊಂಡಿದೆ. ಅದರಿಂದ ಚೆನ್ನಾಗಿ 5 ವರ್ಷದ ಹುಡುಗ ಏನು 70 ವರ್ಷ 80 ವರ್ಷ ಒಳ್ಳೆ ಗ್ರೇಟ್ ಮ್ಯೂಸಿಷಿಯನ್ ಥರ ಹಾಡ್ತಾನೆ, ವಿಜ್ಞಾನಮಯ ಕೋಶ ಪವರ್ ಇದೆ, ಸ್ಟ್ರಾಂಗ್ ಇದೆ. ಹಾಗೆ ಎಂಥ ವೈರಸ್ಗಳು ಬಂದರೂ ಕೂಡ ನಮ್ಮಲ್ಲಿರೋ ಸೈನ್ಸ್ಗೆ, ನಮ್ಮಲ್ಲಿರೋ ಒಂದು ಮೆಚ್ಯೂರಿಟಿಗೆ ಅದು ಸುಸ್ತಾಗಿ ಒಳ್ಳೆ ಹೊಟ್ಟೋಗ್ಬಿಡ್ಬೇಕು. ಆ ಲೆವೆಲಿಗೆ ನಾವು ವಿಜ್ಞಾನಮಯ ಕೋಶನ, ಆ ಶರೀರನ ಬೆಳೆಸ್ಬೇಕು. ಹೇಗೆ ಮಾಡಬೇಕು ನೋಡಿ, ಇದಕ್ಕೆ ಅಭಯಹಸ್ತ ಅಂತಾರೆ, ಆಶೀರ್ವಾದ ಮುದ್ರಾ ಅಂತಾರೆ. ಹೆಬ್ಬೆಟ್ಟು ಶುಕ್ರಗ್ರಹ, ಇದು ಅಗ್ನಿತತ್ವ, ಇದು ಹೆಬ್ಬೆಟ್ಟು
ಶುಕ್ರಗ್ರಹ, ಅಗ್ನಿತತ್ವ, ಗುರು ತೋರ್ಬೆರಳು, ಜ್ಞಾನ. ಶುಕ್ರ ಮತ್ತು ಗುರು ಎರಡು ಸೇರಿಬಿಟ್ರೆ ಗುರು ಶುಕ್ರ ದಶೆಯಿಂದ ಮಹಾವಿಜ್ಞಾನಿ ಆಗ್ತಾನೆ ಅಂತ. ಅದಕ್ಕೆ ನೋಡಿ ಈ ರೀತಿ ಇಟ್ಕೋಬೇಕು, ಈ ರೀತಿ ಎರಡನ್ನು ಹೀಗೆ, ಉಳಿದೆಲ್ಲ ಬೆರಳನ್ನು ಬೆಂಡ್ ಮಾಡಬೇಕು. ಹೆಬ್ಬೆಟ್ಟನ್ನು ಎರಡನೇ ಪರ್ವಕ್ಕೆ ಟೆಸ್ಟ್ ಮಾಡಬೇಕು. ಒಂದನೇ ಪರ್ವ ನೋಡಿ, ಇದು ಒಂದನೇ ಪರ್ವ, ಎರಡನೇ ಪರ್ವ, ಮೂರನೇ ಪರ್ವ, ಈ ಮೂರನೇ ಪೀಸ್ಗೆ ಟಚ್ ಮಾಡಬೇಕು ಹೀಗೆ ಹೆಬ್ಬೆಟ್ಟನ್ನು. ಈ ರೀತಿ ಈ ರೀತಿ ಹೆಬ್ಬೆಟ್ಟನ್ನು ಟಚ್ ಮಾಡಬೇಕು. ನೋಡಿ ಈಗ ಇಟ್ಕೋಬೇಕು, ಈಗ ಇಟ್ಕೊಂಡು ಸುಮ್ಮನೆ ಜಸ್ಟ್ ಹೀಗೆ ತೊಡೆ ಮೇಲೆ ಇಟ್ಕೊಂಡು ಕೂತ್ಕೋಬೇಕು. ಪೂರ್ವಕ್ಕೆ ಮುಖ ಮಾಡಿಕೊಂಡು ಕೂತ್ಕೊಂಡ್ಬಿಟ್ಟು ಎರಡು ಬೀಜಾಕ್ಷರ ಇದೆ ಓಂಕಾರ ಮಧ್ಯೆ, ಆ ಬೀಜಾಕ್ಷರ ಹೇಳಬೇಕು. ಹಿಂಗಿಟ್ಕೊಂಡು ಓಂ ಗಂ ಐಂ ಓಂ, 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 ಓಂ ಗಂ ಐಂ ಓಂ ಅಂತ ಒಂದು ಅರ್ಧ ಗಂಟೆನೋ ಒಂದು 15 ನಿಮಿಷ ಹೇಳಬೇಕು ಜೋರಾಗೆ. ಹಾಗೆ ಜೋರಾಗಿ ಹೇಳ್ತಾ ಹೇಳ್ತಾ ಮನಸ್ಸಲ್ಲೇ ಹೇಳಬೇಕು, ಬಾಯಿ ಬಿಡಬಾರ್ದು, ತುಟಿ ಅಲ್ಲಾಡಿಸ್ಬಾರ್ದು. ಮನಸ್ಸಲ್ಲೇ ಒಂದು 10 ನಿಮಿಷ ಓಂ ಗಂ ಐಂ ಓಂ, ಓಂ ಗಂ ಐಂ ಓಂ, ಓಂ ಗಂ ಐಂ ಓಂ, ಓಂ ಗಂ ಐಂ ಅಂತ ಮನಸ್ಸಲ್ಲಿ ಹೇಳ್ತಾ ಹೇಳ್ತಾ ಆ ಮನಸ್ಸಲ್ಲು ಹೇಳೋದನ್ನ ನಿಲ್ಲಿಸ್ಬಿಡ್ಬೇಕು. ಮನಸ್ಸು ಪೂರ್ತಿ ಬ್ಲ್ಯಾಂಕ್ ಆಗಬೇಕು, ಕತ್ತಲಾಗಬೇಕು, ಏನಿಲ್ಲ, ಮನಸ್ಸು ನಿಶಬ್ದವಾಗಿರಬೇಕು. ಆಗ ವಿಜ್ಞಾನಮಯ ಕೋಶ ಆ್ಯಕ್ಟಿವ್ ಆಗಿ ಯಾವುದೇ ಸೋಂಕು, ರೋಗ ರುಜಿನಗಳು, ವಿಷಾಣುಗಳು, ವೈರಸ್ಗಳು ಶರೀರ ಪ್ರವೇಶ ಮಾಡೋದಿಲ್ಲ. ಇದೊಂದು ವಿಜ್ಞಾನಮಯ ಕೋಶಕ್ಕೆ ಒಂದು ಮುದ್ರಾ ಥೆರಪಿ, ಒಂದು ಮಂತ್ರ ಥೆರಪಿ. ಹಾಗೆ ಹೇಳ್ತಾ ಹೇಳ್ತಾ ಮನಸ್ಸು ಧ್ಯಾನಕ್ಕೆ ಹೋಗಬೇಕು. ಜೋರಾಗಿ ಹೇಳಿದ್ವಿ, ಜೋರಾಗಿ ಹೇಳ್ತಾ ಹೇಳ್ತಾ ಮನಸ್ಸಲ್ಲಿ ಹೇಳಿದ್ವಿ, ಮನಸ್ಸಲ್ಲಿ ಹೇಳ್ತಾ ಹೇಳ್ತಾ ಮನಸ್ಸಲ್ಲಿ ಹೇಳೋದು ಕೂಡ ಸ್ಟಾಪ್ ಮಾಡಿಬಿಟ್ಟಿವಿ. ಈಗ ಸುಮ್ಮನೆ ಕೂತ್ಕೋಬೇಕು, ಈಗ ಧ್ಯಾನಕ್ಕೆ ಹೋಗ್ತದೆ, ಈಗ ವಿಜ್ಞಾನಮಯ ಕೋಶ ಆ್ಯಕ್ಟಿವೇಟ್ ಆಗ್ತಾ ಇರ್ತದೆ. ಆಗ ಒಂದು 10 ನಿಮಿಷ ನಿಮ್ಗೆ ಎಷ್ಟೊತ್ತು ಕೂತ್ಕೊಳ್ಳೋಕ್ಕಾಗುತ್ತೋ ಈ ಮುದ್ರೆ ಇಟ್ಕೊಂಡು ಕೂತ್ಕೊಳ್ಳಿ. ಹಾಗೇ ಕೂತ್ಕೊಂಡು ನಿಧಾನಕ್ಕೆ ಉಸಿರಾಡ್ತಾ ಇರೋದ್ರ ಕಡೆ ಗಮನಿಸ್ತಾ 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 ಉಸಿರಾಟದ ಗಮನವೂ ಮರ್ತುಬಿಡಬೇಕು. ಹಾಗೆಯೇ ಕೂತ್ಕೋಬೇಕು. ಕೂತ್ಕೊಂಡಾಗ ನಿಮ್ಗೆ ಅರಿವಿಲ್ದಂಗೆ ಕಾಸ್ಮಿಕ್ ಎನರ್ಜಿ ಪ್ರಕೃತಿಯಿಂದ ಎಲ್ಲ ವಿಷಯಗಳು ವಿಜ್ಞಾನಮಯ ಕೋಶಕ್ಕೆ ಬಂದು ಬೀಳುತ್ತೆ. ಎಲ್ಲ ಕಾಂಪೊನೆಂಟ್ಸು ಬಂದು ಕಾನ್ಫಿಗರೇಷನ್ ಆಗುತ್ತೆ. ಕಾಸ್ಮಿಕ್ ಕಾಂಪೊನೆಂಟ್ಸು ವಿಜ್ಞಾನಮಯ ಕೋಶದಲ್ಲಿ ಕಾನ್ಫಿಗರೇಷನ್ ಮಾಡ್ತಾ ಹೋಗುತ್ತೆ. ಇದೇ ಈ ವಿಜ್ಞಾನಮಯ ಕೋಶದ ಒಂದು ಕಲೆ. ಈಗ ರೀತಿ ನಿಧಾನಕ್ಕೆ ಕಣ್ಬಿಡಬಾರ್ದು, ಬಾಡಿ ಎಲ್ಲ ಅಲ್ಲಾಡಿಸ್ಬಾರ್ದು, ಶಾಂತತೆಯಿಂದ ಗಂಭೀರವಾಗಿ ನಗನಗತ್ತಾ ಯಾವುದೇ ಥಾಟ್ಸು ಮನಸ್ಸಲ್ಲಿ ಯಾವುದೇ ಗಾಬರಿ ಯೋಚನೆಗಳು ಚಿಂತೆಗಳು ಬರಬಾರ್ದು. ಅಕಸ್ಮಾತ್ ಬಂದರೆ ಪಟ್ಟಂತೆ ಬಿಸಾಕಬೇಕು, ಅದ ಮೇಲೆ ರಿಯಾಕ್ಟ್ ಮಾಡಬಾರ್ದು, ಅದ್ರ ಬಗ್ಗೆ ಒತ್ತು ಕೊಡಬಾರ್ದು, ಅದ್ರ ಬಗ್ಗೆ ಪ್ರೆಷರ್ ಮಾಡಬಾರ್ದು. ಎಲ್ಲವನ್ನು ಮರೆತು ಸುಮ್ಮನೆ ಹಾಗೇ ಕೂತ್ಬೇಕು. ಜೋರಾಗಿ ಹೇಳಬೇಕು ಮಂತ್ರ, ಹೇಳ್ತಾ ಹೇಳ್ತಾ ಮನಸ್ಸಲ್ಲಿ ಹೇಳಬೇಕು, ಮನಸ್ಸಲ್ಲಿ ಹೇಳ್ತಾ ಹೇಳ್ತಾ ಹಂಗೆ ಸ್ಟಾಪ್ ಮಾಡಬೇಕು, ಮನಸ್ಸು ಮಾತ್ರ ಝೀರೋ ಮಾಡಬೇಕು. ಆಗ ನಾಲ್ಕನೇ ಕೋಶ, ನಾಲ್ಕನೇ ಶರೀರ, ಭಂಡಾರ, ಲೈಬ್ರರಿ, ವಿಜ್ಞಾನಮಯ ಲೈಬ್ರರಿ, ವಿಜ್ಞಾನಮಯ ಭಂಡಾರ, ವಿಜ್ಞಾನಮಯ ಶೀಲ್ಡ್ ಲೇಯರ್ ಅಥವಾ ಶರೀರ ಆ್ಯಕ್ಟಿವ್ ಆಗುತ್ತೆ. ಅಗಾಧವಾದ ಜ್ಞಾನ, ವಾಕ್ಚಾತುರ್ಯತೆ, ಬುದ್ಧಿವಂತಿಕೆ, ತಿಳುವಳಿಕೆ, ಅನುಭವ ಎಲ್ಲವೂ ಕೂಡ ಅಭಿವೃದ್ಧಿ ಆಗತ್ತಂತೆ. ಹೀಗೆ ನಮ್ಮ ವಿಜ್ಞಾನಮಯ ಕೋಶ ಶರೀರವನ್ನು ಆ್ಯಕ್ಟ್ ಮಾಡೋದು ಹೇಗೆ ಅಂತ ತೈತರಿಯ ಉಪನಿಷತ್ತಲ್ಲಿ ಹೇಳ್ತಾರೆ ನೋಡಿ. ಇದನ್ನು ಪ್ರಾಕ್ಟಿಕಲ್ಲಾಗಿ ಬೇರೆ ಬೇರೆ ಥರ ಇದನ್ನು ಮಾಡ್ಬೋದು, ಆದರೆ ಸಿಂಪಲ್ಲಾಗಿ ಈ ಮಂತ್ರನ ನೀವು ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ನಮ್ಮ ಶರೀರದಲ್ಲಿರತಕ್ಕಂಥ ಎಲ್ಲ ವಿಜ್ಞಾನಮಯ ಬುದ್ಧಿ ಒಂದಿದ್ದರೆ ಇಡೀ ವರ್ಲ್ಡಲ್ಲೆಲ್ಲ ಬದುಕ್ಬೋದು. ಹಾಗೆ ವಿಜ್ಞಾನ ಚೆನ್ನಾಗಿತ್ತು ಅಂದರೆ ಮನಸ್ಸು, ಪ್ರಾಣ, ಶರೀರ, ಮನೋಮಯ, ಪ್ರಾಣಮಯ ಕೋಶ, ಅನ್ನಮಯ ಕೋಶ ಮೂರು ಕೂಡ ಸ್ಟ್ರಾಂಗ್ ಆಗಿಬಿಡ್ತಂತೆ, ವಜ್ರದಂಥ ಗಟ್ಟಿ. ಆಗ ವಿಷಾಕರು ಸಾಯಲ್ಲ, ಎಂಥ ಕೊರೋನಾ ವೈರಸ್ ಒಳಗೆ ಬಂದರೂ ನಾವು ಏನೂ ಎಫೆಕ್ಟ್ ಆಗೋದಿಲ್ಲ. ಕೊರೋನಾಗಿಂತ ಅದರ ಅಪ್ಪನಂಥದ್ದು ಬಂದರೂ ಕೂಡ ನಮ್ಮನ್ನು ಯಾವುದು ರೀತಿ ಅಲ್ಲಾಡ್ಸೋಕ್ಕಾಗಲ್ಲ, ಶೇಕ್ ಮಾಡೋಕ್ಕಾಗಲ್ಲ ಅನ್ನೋದನ್ನು ಈ ತೈತರಿಯ ಉಪನಿಷತ್ತು. ಅದಕ್ಕೆ ಮನೋಧೈರ್ಯ, ದೇಹದ ಶಕ್ತಿ, ದೇಹಬಲ, ಮನೋಬಲ, ಪ್ರಾಣಬಲ, ಜೊತೆಗೆ ವಿಜ್ಞಾನ, ಸೈನ್ಸ್, ಚುರುಕುತನ, ತಿಳುವಳಿಕೆ, ಅನುಭವ ಈ ನಾಲ್ಕು ಇತ್ತು ಅಂದರೆ ಇಡೀ ದೇಶನೆಲ್ಲ, ಜಗತ್ತನ್ನೇ ಗೆಲ್ಲಬಹುದು ಅನ್ನೋದನ್ನು ಕೊನೆಯ ಅಂಶದಲ್ಲಿ ಹೇಳುತ್ತೆ ತೈತರಿಯ ಉಪನಿಷತ್ತು. ಅದರಿಂದ ಇದನ್ನು ಪ್ರಾಕ್ಟೀಸ್ ಮಾಡಿ, ಎಲ್ಲರೂ ಮನೇಲಿ ಕೂತ್ಕೊಂಡು ಹೊರಗಡೆ ಹೋಗಬೇಡಿ, ಎಲ್ಲೂ ಕಾಲಹರಣ ಮಾಡಬೇಡಿ. ಇದನ್ನು ಪ್ರಾಕ್ಟೀಸ್ ಮಾಡಿ ನಿಮ್ಮ ವಿಜ್ಞಾನ ಮಯೋ ಮೆಚ್ಯೂರಿಟಿಯನ್ನು ಇಂಪ್ರೂವ್ ಮಾಡ್ಕೊಳ್ಳಿ. ವೀಕ್ಷಕರೇ, ಈ ಎಪಿಸೋಡ್ ಯಾರು ನೋಡೋದನ್ನು ಮಿಸ್ ಮಾಡಿಕೊಂಡಿದ್ದರೆ
ನಮ್ಮ ಶಿರಡಿ ಸಾಯಿ ಭಿಕ್ಷಾ ಕೇಂದ್ರ ಅಂತ ಒಂದು ಯೂಟ್ಯೂಬ್ ಚಾನಲ್ ಇದೆ, ಅದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಬೆಲ್ ಬಟನ್ನ ಪ್ರೆಸ್ ಮಾಡಿ, ನಿಮಗೆಲ್ಲ ನೋಟಿಫಿಕೇಷನು ಆಗಾಗ ಬರ್ತಾ ಇರುತ್ತೆ. ಮಿಸ್ ಆಗಿರೋನು ಆರಾಮಾಗಿ ಕೂತ್ಕೊಂಡು ನೋಡಿ, ಪ್ರಾಕ್ಟೀಸ್ ಮಾಡಿ, ನೀವು ಕಲಿತು ಇನ್ನೊಬ್ಬರು ಕಲಿಸಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ಇದೇ ರೀತಿ ನಾಳಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷವಾದಂಥ ಮಾಹಿತಿಯನ್ನು ತಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನನ್ನ ನಮಸ್ಕಾರ. ಸಾಯಿರಾಮ್.